ನಮಸ್ಕಾರ ಸ್ನೇಹಿತರೆ, ಶಾಲೆ ಮುಚ್ಚಿರೋದ್ರಿಂದ ಇಲ್ಲಿ ಹೈಸ್ಕೂಲ್ ಹುಡುಗಿಯರು ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅಂತ. ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವು ತರಿಸಿದ ಪ್ರಕರಣ ಇದು. ಅದು ಎಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿಸ್ತಿದ್ರೆ. ಕೋವಿಡ್ ಮಹಾಮಾರಿ ಬಂದಾಗಿನಿಂದ ಜನಜೀವನ ಹಾದಿ ತಪ್ಪಿ ಹೋಗಿದೆ. ವ್ಯಾಪಾರಿಗಳು, ದಿನಗೂಲಿ ಕೆಲಸಗಾರರು ಒಂದೆಡೆ ಬೀದಿಗೆ ಬಿದ್ದಿದ್ರೆ ಶಾಲೆಗಳಿಲ್ಲದೆ ಮಕ್ಕಳ ಶಿಕ್ಷಣ ಮಟ್ಟ ಅಧೋಗತಿಗೆ ಇಳಿದಿದೆ. ಅಷ್ಟೇ ಅಲ್ಲದೆ ಶಾಲೆ ಬಂದಾಗಿನಿಂದ ಮಕ್ಕಳ ರಕ್ಷಣೆ ಕೂಡ ಸಮಸ್ಯೆ ಆಗಿದೆ. ಈ ಕೊರೋನಾ ದಿನದಿಂದ ಇದ್ದಷ್ಟೇ ಅಲ್ಲದೆ ಜಿಂಬಾಬ್ವೆ ದೇಶದಲ್ಲಿ ಇನ್ನೊಂದು ಸಮಸ್ಯೆ ತಲೆದೋರಿದ್ದು ಅಲ್ಲಿನ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಸ್ನೇಹಿತರೆ. ಹೌದು, ಇಲ್ಲಿನ ಸರ್ಕಾರ ಕೊರೋನಾ ಕಾರಣದಿಂದಾಗಿ 2020 ಮಾರ್ಚ್ನಿಂದಲೇ ಲಾಕ್ಡೌನ್ ಮಾಡಿದ್ದು, ಆಗ ಕೊಂಚ ಕೊಂಚ ಬಿಡುವು ನೀಡಿತ್ತೆ. ಆದರೂ ಸಹ ಇದುವರೆಗೂ ಇದರಿಂದ ಮುಕ್ತಿಯಾಗುವ ಯಾವುದೇ ಲಕ್ಷಣ ಅಲ್ಲಿ ಸಿಕ್ಕಿಲ್ಲ. ಸದ್ಯಗಿರುವಾಗ ಅಲ್ಲಿನ ಸರ್ಕಾರಕ್ಕೆ ಬಹುದೊಡ್ಡ ತಲೆನೋವಾಗಿರುವುದು ಕಡಿಮೆ ವಯಸ್ಸಿನ ಶಾಲಾ ಬಾಲಕಿಯರು ಗರ್ಭಿಣಿ ಆಗ್ತಿರುವುದು. ಹೌದು, ಇದಕ್ಕೆ ಮುಖ್ಯ ಕಾರಣ ಒಂದೆಡೆ ಕೋವಿಡ್ ಆದರೆ ಇನ್ನೊಂದೆಡೆ ಈ ದೇಶದಲ್ಲಿ ಮದುವೆಗೆ ಯಾವುದೇ ವಯಸ್ಸು ನಿಗದಿ ಮಾಡದೆ ಇರುವುದೇ ಈ ದೇಶದ ಪರಿಸ್ಥಿತಿ ಅಂತ ನೀಡಬಹುದು. ಸದ್ಯ ಜಿಂಬಾಬ್ವೆಯಲ್ಲಿ ಒಂದು ವಿವಾಹ ಕಾನೂನು ಮತ್ತು ಇನ್ನೊಂದು ಟ್ರೆಡಿಷನಲ್ ಮ್ಯಾರೇಜ್ ಆಕ್ಟ್ ಎಂಬ ಎರಡು ರೀತಿಯ ಕಾನೂನುಗಳಿದ್ದು, ಅವುಗಳಲ್ಲಿ ಪ್ರಕಾರ ಮದುವೆಗೆ ನಿಗದಿತ ವಯಸ್ಸು ಇಷ್ಟೇ ಅಂತ ಸೂಚಿಸಿಲ್ಲ. ಆದರೂ ಟ್ರೆಡಿಷನಲ್ ಮ್ಯಾರೇಜ್ ಆಕ್ಟ್ ಈ ದೇಶದಲ್ಲಿ ಬಹು ವಿವಾಹಕ್ಕೆ ಅನುಮತಿ ನೀಡುತ್ತದೆ. ಇದು ಕೂಡ ಕೋವಿಡ್ ಕಾಲದಲ್ಲಿ ಹುಡುಗಿಯರು ಗರ್ಭಿಣಿಯರಾಗುವ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ ಅಂತ ಹೇಳಲಾಗ್ತದೆ. ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ.